ಅರಮನೆಯಲ್ಲಿ ಅರಸರ ದರ್ಬಾರು ಕಣ್ಣಿಗೆ ಹಬ್ಬ ಉಂಟು ಮಾಡುವಂತಿತ್ತು. ಮಲ್ಲಯುದ್ಧ ಸ್ಪರ್ಧೆಗಳು, ನಾನು ಹಿಂದೆಂದೂ ಕಂಡು ಅನುಭವಿಸದ ನೃತ್ಯಗಳು, ಆಭರಣ ಭೂಷಿತೆಯರಾದ ಸುಂದರ ವನಿತೆಯರು, ರಥಗಳಲ್ಲಿ ಮೆರವಣಿಗೆಯಲ್ಲಿ ಬರುವ ಸಾಮಂತರು, ಅರಸರಿಗೆ ಗೌರವಾರ್ಪಣೆ ಮಾಡುವ ಆನೆಗಳು, ಇವೆಲ್ಲ ಎಷ್ಟು ಸುಂದರವಾಗಿ ಇದ್ದವೆಂದರೆ ನಾನೊಂದು ಕನಸಿನ ಲೋಕದಲ್ಲಿ ಇದ್ದಂತೆ ಎನಿಸಿತು. ಹಂಪೆಯ ವೈಭವಕ್ಕೆ ಕನ್ನಡ ಹಿಡಿಯುವ ಪೋರ್ತುಗೀಸ್ ಪ್ರವಾಸಿಯೊಬ್ಬನ ಮಾತುಗಳು ಅವು. ಹಂಪಿ ವಿಜಯನಗರ ಸಾಮ್ರಾಜ್ಯದ ರಾಜಧಾನಿಯಾಗಿತ್ತು. ದಕ್ಷಿಣ ಭಾರತದ ಪಶ್ಚಿಮ ಅಂಚಿನ ರಾಜ್ಯವಾದ ಕರ್ನಾಟಕದಲ್ಲಿ ಇರುವ ಹಂಪಿಯನ್ನು ಜಾಗತಿಕ ಪರಂಪರೆಯ ಕೇಂದ್ರ ಎಂದು ಹೆಸರಿಸಿರುವುದು ಹಂಪಿಯ ಐತಿಹಾಸಿಕ ಮಹತ್ವಕ್ಕೆ ಸಾಕ್ಷಿ. ಎಕರೆಗಳಷ್ಟು ವಿಸ್ತೀರ್ಣವಾಗಿ ಹಬ್ಬಿದ ಹಂಪಿ ಅಳತೆಯಲ್ಲಿ ಭವ್ಯವಾದದ್ದು, ಕಲಾಕುಸರಿಯಲ್ಲಿ ಅತ್ಯಂತ ನಾಜೂಕಾದದ್ದು. ಹೆಸರು ಸಾಸಿವೆ ಕಡಪ. ಮೂರ್ತಿಯ ಆಕಾರ ನೋಡಿ. ಈ ಉಗ್ರ ನರಸಿಂಹ ಮೂರ್ತಿ 9 ಮೀಟರುಗಳಷ್ಟು ಎತ್ತರವಾಗಿದೆ.